ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲಾರ್ಗು ತುಂಬ ಡೇಂಜರಸ್ ಆಗಿರುವಂತಹ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ನಾವು ಜೊತೆಯಲ್ಲಿ ಸೇವಿಸಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ನಾವು ಕೆಲವೊಂದು ಪದಾರ್ಥಗಳನ್ನು ಆಹಾರಗಳನ್ನು ಜೊತೆಯಾಗಿ ಸೇವಿಸ್ತೀವಿ ಅದು ತಿಂತಾ ಇರೋ ಕಾಂಬಿನೇಷನ್ ಚೆನ್ನಾಗಿದೆಯಾ ಒಳ್ಳೆಯದಾದ್ರಿಂದ ಹಾನಿ ಏನಾದರೂ ಆಗುತ್ತಾ ಅನ್ನೋ ಅರಿವು ನಮಗೆ ಇರೋದಿಲ್ಲ ಆ ಥರದ ಪದಾರ್ಥಗಳು ಯಾವ್ಯಾವುದು ಯಾವ ಒಂದು ವಸ್ತುಗಳನ್ನು ನೀವು ಜೊತೆಯಾಗಿ ಸೇವಿಸಬಾರ್ದು ಎಂಬುವ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಿಮಗೆ ನನ್ನ ಹೆಸರು ಗೊತ್ತಿಲ್ಲ ಅಂದರೆ ನನ್ನ ಹೆಸರು ಪಲ್ಲವಿ ಅಂತ ನಾನು ಆಸ್ಟ್ರೇಲಿಯಾಯಿಂದ ಕನ್ನಡದಲ್ಲಿ ಬ್ಲಾಗ್ಸ್ಗಳನ್ನು ಮಾಡ್ತೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಐಕಾನನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನನ್ನ ಮುಂದಿನ ಯಾವುದೇ ವೀಡಿಯೋ ನಿಮಗೆ ಮಿಸ್ ಆಗೋದಿಲ್ಲ ಮೊದಲನೆಯ ಕಾಂಬಿನೇಷನ್ ಯಾವುದು ಅಂತ ತಿಳ್ಕೊಳ್ಳೋಣ ನೀರು ಮತ್ತು ಕಲ್ಲಂಗಡಿ ಹಣ್ಣನ್ನು ಜೊತೆಯಾಗಿ ಸೇವಿಸಬಾರ್ದು ಕೆಲವೊಂದು ಜನಕ್ಕೆ ಇವಾಗ ಆಶ್ಚರ್ಯ ಆಗ್ತಿರ್ಬೋದು ಯಾಕೆ ಏನಾಗುತ್ತೆ ಅಂತ ಯಾಕಂದರೆ ಕಲ್ಲಂಗಡಿ ಹಣ್ಣು ತೊಂಬತ್ತರಿಂದ ತೊಂಬತ್ತೈದು ಭಾಗದಷ್ಟು ನೀರಿನ ಅಂಶದಿಂದ ಕೂಡಿರುತ್ತದೆ ಅದನ್ನು ನಾವು ಸೇವಿಸಿದ ತಕ್ಷಣಕ್ಕೆ ನಾವು ನೀರನ್ನು ಕುಡಿಯೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ಡೈಜೆಸ್ಟಿವ್ ಜ್ಯೂಸ್ಗಳು ಇರುತ್ತೆ ನಮ್ಮ ಆಹಾರವನ್ನು ಕರಗಿಸೋದಕ್ಕೆ ಅವುಗಳನ್ನು ಇದು ಏನು ಮಾಡುತ್ತೆ ಅಂದರೆ ಡೈಲ್ಯೂಟ್ ಮಾಡುತ್ತೆ ಈ ಎರಡು ಕಾಂಬಿನೇಷನನ್ನು ತಿನ್ನೋದ್ರಿಂದ ಈ ಡೈಲ್ಯೂಟ್ ಆಗೋದ್ರಿಂದ ನಮ್ಮ ಸ್ಟೊಮಕಲ್ಲಿರುವಂತಹ ಪ್ರೊಟೆಕ್ಟಿವ್ ಲೇಯರ್ ಎಲ್ಲ ಹೊರಟೋಗಿ ನಮಗೆ ಅಜೀರ್ಣ ಆಗೋದು ವಾಂತಿ ಆಗೋದು ಅಸಿಡಿಟಿ ಆಗೋದು ಸ್ಟೊಮಕ್ ಅಲ್ಸರ್ಗಳಾಗುವಂತಹ ಚಾನ್ಸ್ಗಳು ಹೆಚ್ಚಾಗಿ ಇರುತ್ತೆ ನೀವು ಈ ಎರಡನ್ನು ಕೂಡ ಜೊತೆಯಾಗಿ ಸೇವಿಸಬಾರದು ಎರಡನೆಯದಾಗಿ ಟೀ ಮತ್ತು ಮೊಸರನ್ನು ಜೊತೆಯಾಗಿ ಸೇವಿಸಬಾರ್ದು ಟೀ ಕುಡ್ದಾದ ಮೇಲೆ ಮೊಸರು ತಿನ್ನೋದು ಅಥವಾ ಮೊಸರು ತಿಂದ ತಕ್ಷಣ ಟೀ ಕುಡಿಯೋದನ್ನು ಮಾಡೋದಕ್ಕೆ ಹೋಗಲೇಬೇಡಿ ಯಾಕಂದರೆ ಟೀ ಪುಡಿಯಲ್ಲಿ ಅಸಿಡಿಕ್ ಅಂಶ ಇರುತ್ತೆ ಮತ್ತು ಮೊಸರಲ್ಲೂ ಕೂಡ ಅಸಿಡಿಕ್ ಅಂಶ ಹೆಚ್ಚಾಗಿ ಇರುತ್ತೆ ಇವುಗಳನ್ನು ನಾವು ತಕ್ಷಣಕ್ಕೆ ಜೊತೆಯಾಗಿ ಸೇವಿಸಿದಾಗ ಅದು ಸಹ ನಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಹಾಳು ಮಾಡಿ ಅಸಿಡಿಟಿ ಆಗೋದು ಹೊಟ್ಟೆ ಉಬ್ಬರಿಸ್ಕೊಂಡಿರೋ ಥರ ಆಗೋದು ಉಳಿ ತೇಗು ಬರೋದು ಮತ್ತು ವಾಂತಿ ಆಗುವಂತಹ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ ನೀವು ಗಮನಿಸಿದ್ರೆ ಟೀ ಕುಡಿದು ಒಂದು ಸಲ ಮೊಸರನ್ನು ತಿಂದು ನೋಡಿ ನಮ್ಮ ಹೊಟ್ಟೆ ಗುಡಗುಡ ಎಂದು ಸೌಂಡ್ ಮಾಡುತ್ತೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಇವೆರಡೂ ಕೂಡ ತುಂಬ ಸಿಡಿಕ್ ಅಂಶ ಜಾಸ್ತಿ ಇರೋದರಿಂದ ಯಾವುದೇ ಕಾರಣಕ್ಕೂ ಇವನ್ನು ಜೊತೆಗೆ ನೀವು ತಿನ್ನೋದಕ್ಕೆ ಹೋಗಬಾರ್ದು ಇನ್ನು ಮೂರನೆಯದಾಗಿ ಹಾಲು ಮತ್ತು ಬಾಳೆಹಣ್ಣನ್ನು ಜೊತೆಯಾಗಿ ತಿನ್ನೋದು ಅರೆ ಏನಿದು ಎಷ್ಟೋ ಜನ ನಾನು ಗಮನಿಸಿದ್ದೀನಿ ಹಾಲು ಕುಡಿತಾರೆ ಕುಡಿದ ತಕ್ಷಣ ಬಾಳೆಹಣ್ಣನ್ನು ತಿಂತಾರೆ ಇದು ಆಯುರ್ವೇದದಲ್ಲಿ ಒಂದು ಹೇಳಿರುವ ಪ್ರಕಾರ ಹಾಲು ಮತ್ತು ಬಾಳೆಹಣ್ಣು ಎರಡೂ ಕೂಡ ನಮ್ಮ ದೇಹಕ್ಕೆ ಹೆವಿಯಾಗಿರುವಂತಹ ಪದಾರ್ಥಗಳಂತೆ ಅಂದರೆ ಹಾಲನ್ನು ಕುಡಿದು ಬಾಳೆಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಒಂದು ಸ್ಟೊಮಕ್ ಅಥವಾ ಹೊಟ್ಟೆ ಭಾಗದಲ್ಲಿ ಏನಿದೆ ಅಲ್ಲ ಅದು ಕರಗಿಸೋದಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ ನಮ್ಮ ದೇಹ ಅದರಿಂದಾಗಿ ಹಾಲು ಮತ್ತು ಬಾಳೆಹಣ್ಣನ್ನು ನೀವು ಜೊತೆಗೆ ತಿನ್ನಬಾರ್ದು ತಿಂದರೆ ಏನಾಗುತ್ತೆ ಅಂತ ನೀವು ಕೇಳಬಹುದು ಇದರಿಂದಾಗಿ ಒಬೆಸಿಟಿ ಅಂದರೆ ತೂಕ ಹೆಚ್ಚಾಗತ್ತೆ ತುಂಬಾ ದಪ್ಪ ಆಗ್ತೀವಿ ಏನು ತಿನ್ನೋದೇ ಇಲ್ಲ ಅಂದ್ಕೊಳ್ತಿರ್ತೀವಿ ಆದರೂ ತುಂಬಾ ದಪ್ಪ ಆಗ್ತೀವಿ ತುಂಬ ದಪ್ಪ ಆಗೋದಷ್ಟೇ ಅಲ್ಲ ನಮ್ಮ ಬ್ಲಡ್ಡರಲ್ಲಿರುವಂತಹ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂದರೆ ಮಧುಮೇಹ ಅಂದರೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಹಾಲು ಮತ್ತು ಬಾಳೆಹಣ್ಣನ್ನು ಆದಷ್ಟು ಬೇಗನೆ ಅಂದರೆ ಜೊತೆಯಾಗಿ ತಿನ್ನೋದನ್ನು ನೀವು ಕಡಿಮೆ ಮಾಡಿ ನೀವೇನಾದ್ರೂ ದಪ್ಪ ಆಗಬೇಕು ಅಂದರೆ ತಿನ್ನಬಹುದು ದಪ್ಪ ಆಗಬಾರ್ದು ನಾನು ಮೇಂಟೈನ್ ಮಾಡಬೇಕು ಅಂದರೆ ಈ ಕಾಂಬಿನೇಷನ್ ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ ಇನ್ನು ನಾಲ್ಕನೆಯದು ಯಾವುದಪ್ಪ ಅಂದರೆ ಮೊಸರು ಮತ್ತು ಫ್ರೂಟ್ಸ್ಗಳನ್ನು ತಿನ್ನೋದು ಯಾವುದೆಲ್ಲ ರೀತಿ ಫ್ರೂಟ್ಸ್ಗಳ ತಿನ್ನಬಾರ್ದು ಅಂದರೆ ಈ ಬೆರೀಸ್ಗಳು ಬರುತ್ತಲ್ಲ ಸ್ಟ್ರಾಬೆರಿ ಬ್ಲ್ಯಾಕ್ ಬೆರಿ ಈ ಬೆರೀಸ್ಗಳಲ್ಲಿ ನಮಗೆ ಉಳಿಯ ಅಂಶ ಹೆಚ್ಚಾಗಿ ಇರುತ್ತೆ ಅದನ್ನು ನಾವು ಮೊಸರಿನ ಹುಳಿಯ ಅಂಶ ಇರುವಂತಹ ಮೊಸರು ಜೊತೆಗೆ ತಿಂದಾಗ ಏನಾಗುತ್ತಪ್ಪ ಅಂದರೆ ಅದು ಕೂಡ ನಮ್ಮ ಮೆಟಬಾಲಿಸಮ್ ರೇಟ್ ಅಂದರೆ ಜೀರ್ಣಶಕ್ತಿಯನ್ನು ಕಡಿಮೆ ಮಾಡುತ್ತೆ ಜೀರ್ಣಶಕ್ತಿ ಕಡಿಮೆ ಆಯಿತು ಅಂದರೆ ಏನಾಗುತ್ತೆ ನಾವು ತಿಂದಿದ್ದೆಲ್ಲ ಯಾವುದೂ ಕೂಡ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗೋಲ್ಲ ಎನರ್ಜಿ ನಮ್ಮ ದೇಹಕ್ಕೆ ಸಿಗೋದಿಲ್ಲ ಆದರೆ ತೂಕ ಮಾತ್ರ ಹೆಚ್ಚಾಗ್ತಾನೇ ಹೋಗುತ್ತೆ ಸೊಂಟದ ತೂಕ ಅಂದರೆ ಹೊಟ್ಟೆಯ ಬೊಜ್ಜಿನ ಸಮಸ್ಯೆ ಯಾರಿಗೆಲ್ಲ ಹೆಚ್ಚಾಗಿದೆ ಅಲ್ವಾ ಅವರು ಈ ತಪ್ಪನ್ನು ಮಾಡ್ತಾ ಇರ್ತಾರೆ ಅಂದರೆ ಮೊಸರು ತಿನ್ನೋದು ಮೊಸರು ತಿಂದ ತಕ್ಷಣ ಫ್ರೂಟ್ಸ್ ಅಂದರೆ ಹುಳಿ ಅಂಶ ಇರುವಂತಹ ಫ್ರೂಟ್ಸ್ಗಳನ್ನು ತಿನ್ನೋದು ಅಂದರೆ ಮೂಸಂಬಿ ಇರ್ಬೋದು ಸ್ಟ್ರಾಬೆರಿ ಬ್ಲೂಬೆರಿ ತಿನ್ನೋದನ್ನು ನೀವು ಆದಷ್ಟು ಕಡಿಮೆ ಮಾಡೋದರಿಂದ ನಿಮ್ಮ ತೂಕ ಜ ಕಡಿಮೆ ಆಗುತ್ತೆ ಮತ್ತು ಮೆಟಬಾಲಿಸಮ್ ರೇಟ್ ಕೂಡ ಚೆನ್ನಾಗಿ ಇರುತ್ತೆ ನಿಂಬೆ ಹಣ್ಣು ಮತ್ತು ಹಾಲನ್ನು ಜೊತೆಯಾಗಿ ಸೇವಿಸೋದು ಅಂದರೆ ಜೊತೆಯಾಗಿ ಅಂತ ನಾನು ಹೇಳಿದಾಗ ನೀವು ಜೊತೆಗೆ ತೊಗೊಳ್ತೀರಾ ಅಲ್ಲ ಹಾಲು ಕುಡಿದ್ಬಿಟ್ಟು ಒಂದು ಐದು ನಿಮಿಷ ಆದಮೇಲೆ ಲೆಮನ್ ಜ್ಯೂಸ್ ಕುಡಿಯೋದು ಲೆಮನ್ ರೈಸ್ ತಿನ್ನೋದು ಇದು ಕೂಡ ಕಾಂಬಿನೇಷನ್ ಆಗಿಬಿಡುತ್ತೆ ಸೊ ಏನಾಗುತ್ತೆ ಅಂದರೆ ಈಗ ಹಾಲನ್ನು ಹೆಪ್ಪಾಕಬೇಕು ಅಂದರೆ ಏನು ಮಾಡ್ತೀರಾ ಹೇಳಿ ಮೊಸರು ಮಾಡ್ಕೋಬೇಕು ಅಂದರೆ ಅದಕ್ಕೆ ಮೊಸರನ್ನು ಹಾಕಿ ಹೆಪ್ಪು ಹಾಕ್ತಾರೆ ಇಲ್ಲಾಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದ್ರೂ ಹೆಪ್ಪಾಗುತ್ತೆ ಅದೇ ಸೇಮ್ ಒಂದು ಪ್ರತಿಕ್ರಿಯೆ ನಮ್ಮ ಹೊಟ್ಟೆಯಲ್ಲೂ ಕೂಡ ಆಗತ್ತೆ ಅಂದರೆ ನೀವು ಹಾಲು ಕುಡಿದ್ಬಿಟ್ಟು ಹಾಲು ಕುಡಿದ ನಂತರ ನೀವು ನಿಂಬೆ ಹಣ್ಣಿನ ಜ್ಯೂಸ್ ಇರ್ಬೋದು ಲೆಮನ್ ರೈಸ್ ಇರ್ಬೋದು ಇದನ್ನು ತಿಂದಾಗ ನಮ್ಮ ಹೊಟ್ಟೆಯ ಒಳಗೆ ಅದು ಹೆಪ್ಪಾಗುತ್ತೆ ಅಂದರೆ ಫರ್ಮಂಟೇಷನ್ ಆಗುತ್ತೆ ಇದಾಗೋದು ಎಷ್ಟು ಒಂದು ಅಪಾಯಕಾರಿ ಅಂದರೆ ಅದು ನಮ್ಮ ಜಠರ ಸಂಬಂಧಿ ಆ್ಯಸಿಡ್ಗಳನ್ನು ಅದು ಆ್ಯಸಿಡ್ಗಳು ಏನಿರುತ್ತೆ ಒಳ್ಳೆ ಆ್ಯಸಿಡ್ಗಳು ಅವುಗಳ ಜೊತೆ ಬೆರೆತು ಉಳಿತೆಗೂ ಬರೋದು ಅಜೀರ್ಣ ಆಗೋದು ಭೇದಿ ಆಗೋದು ವಾಂತಿ ಆಗೋದು ಮತ್ತು ವಾಕಳಿಕೆ ಉಬ್ಬರ ಹೊಟ್ಟೆ ಉಬ್ಬರಿಸ್ಕೊಳ್ಳುವಂತಹ ಹಲವಾರು ಸಮಸ್ಯೆಗಳು ನಮಗೆ ಆಗುತ್ತೆ ಇದರಿಂದಾಗಿ ನಮಗೆ ಚರ್ಮ ರೋಗ ಸಂಬಂಧ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರೋ ಚಾನ್ಸಸ್ಸು ಹೆಚ್ಚಾಗಿ ಇರುತ್ತೆ ಏರೇಟೆಡ್ ಡ್ರಿಂಕ್ಸು ಮತ್ತು ಪೆಪರ್ಮೆಂಟನ್ನು ಸೇವಿಸೋದು ಅಂದರೆ ಕೋಲಾ ಪೆಪ್ಸಿ ಸ್ಪ್ರೈಟು ಈ ಥರ ಸೋಡಾ ರೀತಿಯಲ್ಲಿ ಆ ಥರ ಡ್ರಿಂಕ್ಸ್ಗಳನ್ನು ಪೆಪ್ಪರ್ಮಿಂಟ್ ಚಾಕ್ಲೇಟ್ ಇರ್ಬೋದು ಪೆಪ್ಪರ್ಮೆಂಟ್ಗಳ ಜೊತೆಗೆ ತಿನ್ನೋದಕ್ಕೆ ಹೋಗಬಾರ್ದು ನೀವು ಎಷ್ಟೊಂದು ವೈರಲ್ ವೀಡಿಯೋಗಳನ್ನು ನೋಡಿರ್ತೀರ ಯೂಟ್ಯೂಬ್ ಇರ್ಬೋದು ಟಿಕ್ ಟಾಕು ವಾಟ್ಸಪ್ಪಲ್ಲೆಲ್ಲ ನಿಮಗೆ ವೀಡಿಯೋಗಳು ಬಂದಿರ್ಬೋದು ಎಲ್ಲಿ ಒಂದು ಪೆಪ್ಸಿ ಕೋಲಾಗೆ ಒಂದು ಪೆಪ್ಪರ್ಮಿಂಟ್ ಅಥವಾ ಮಿಂಟ್ ಒಂದು ಚಾಕ್ಲೇಟನ್ನು ಹಾಕಿದಾಗ ಅದು ಹೇಗೆ ಬರ್ಸ್ಟ್ ಆಗಿ ಬರುತ್ತೆ ಅನ್ನೋದನ್ನು ನೀವು ನೋಡಿರ್ತೀರ ಸೇಮ್ ಅದೇ ರೀತಿಯಲ್ಲಿ ನಮ್ಮ ಹೊಟ್ಟೆಯಲ್ಲೂ ಕೂಡ ಆಗುತ್ತೆ ಇದರಿಂದಾಗಿ ಹೊಟ್ಟೆಯ ಜಠರಕ್ಕೆ ತುಂಬ ಹಾನಿಯಾಗುವಂಥದ್ದು ಅಲ್ಸರ್ಗಳಾಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಜಠರದ ಮ್ಯೂಕಸ್ ಮೆನ್ ಮೆಂಬ್ರೇನ್ಗೆ ಅದು ಹಾನಿಯನ್ನು ಮಾಡುತ್ತೆ ಇನ್ನು ಕೊನೆಯದಾಗಿ ಮೀನು ಮತ್ತು ಹಾಲನ್ನು ಜೊತೆಯಾಗಿ ತಿನ್ನೋದು ಮೀನು ತಿಂದ ನಂತರ ಹಾಲನ್ನು ಕುಡಿಯೋದು ಹಾಲು ತಿಂದ ನಂತರ ಮೀನನ್ನು ಯಾವುದೇ ಕಾರಣಕ್ಕೂ ನೀವು ತಿನ್ನೋದಕ್ಕೆ ಹೋಗಬಾರ್ದು ಇವೆರಡನ್ನು ನೀವು ಕಾಂಬಿನೇಷನಲ್ಲಿ ತಿನ್ನೋದ್ರಿಂದ ಅದು ನಮ್ಮ ಸ್ಕಿನ್ನಿಗೆ ಬಿಳಿ ಮಚ್ಚೆಗಳಾಗಿರ್ಬೋದು ಸೋರಿಯಾಸಿಸ್ ಅಂತ ಕರಿತಾರಲ್ಲ ಅದಿರಬಹುದು ಅಥವಾ ಎಕ್ಸೈಮಾ ಅಂತ ಕರಿತಾರಲ್ಲ ಅಂದರೆ ಕೆಂಪು ರ್ಯಾಷಸ್ ಆಗೋದಿರ್ಬೋದು ಮತ್ತು ಅಥವಾ ಇವನ್ ವಿಟಿಲಿಗೋ ಅಂತ ಏನು ಕರಿತಾರಲ್ಲ ಈ ಬಿಳಿ ಮಚ್ಚೆಗಳಾಗತ್ತಲ್ಲ ಆ ಒಂದು ಕಾಯಿಲೆಗಳನ್ನು ಇದು ಟ್ರಿಗರ್ ಮಾಡುತ್ತೆ ಈ ಎರಡು ಕಾಂಬಿನೇಷನ್ ಅದರಿಂದಾಗಿ ಇವುಗಳನ್ನು ಆದಷ್ಟು ನೀವು ಕಡಿಮೆ ಮಾಡಬೇಕು ತಿನ್ನೋದಕ್ಕೆ ಯಾವತ್ತೂ ಹೋಗಬೇಡಿ ಮೀನು ಮತ್ತು ಹಾಲನ್ನು ಫ್ರೆಂಡ್ಸ್ ಇವತ್ತು ನಾನು ತಿಳಿಸ್ಕೊಟ್ಟಿರುವ ಹಾಗೆ ಎಷ್ಟೊಂದು ಹಲವಾರು ಕಾಂಬಿನೇಷನ್ಗಳಿದೆ ಇದು ಆಗಿ ನಮಗೆ ಪ್ರಾಬ್ಲಮ್ಮನ್ನು ಉಂಟು ಮಾಡುವಂತಹ ಕಾಂಬಿನೇಷನ್ಗಳು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಉಪಯೋಗ ಆಗುವಂತಹ ವಿಡಿಯೋವನ್ನು ಮಾಡಿಕೊಂಡು ಮತ್ತೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್